ಜ್ಞಾನಕ್ಕೂ ಅವಕಾಶ ಇರ್ತಿತ್ತು ಯೂನಿವರ್ಸಿಟಿ ಒಳಗೆ. ಯಾಕೆ ಅಂದ್ರೆ ಇನ್ನೊಂದು ಕಾರಣ, ಯೂನಿವರ್ಸಿಟಿ ಅಂತಿರ್ಲಿಲ್ಲ ಅಲ್ಲ, ವಿದ್ಯಾಪೀಠಗಳು, ವಿದ್ಯಾಪೀಠ ವಿದ್ಯಾಪೀಠ ಅನ್ನೋರು. ಈಗ ನಮ್ಮ ಈಗ ಬಸವ ಕಲ್ಯಾಣ, ನಾವು ಅನುಭವ ಮಂಟಪ ಒಂದು ಪ್ರಜಾಪ್ರಭುತ್ವದ ತಾಯಿ ಬೇರು ಅಂತೀವಿ, ಆದ್ರೆ ನಿಜಕ್ಕೂ ಕೂಡ ನೀವು ಹೇಳದಂಗೆ ಅದು ವಿದ್ಯಾಪೀಠ, ವಿದ್ಯಾಪೀಠನೇ, ವಿದ್ಯಾಪೀಠಗಳು ದೃಷ್ಟಿಕೋನದಲ್ಲಿ ಹೌದು ಅತ್ಯಂತ ಪ್ರಭಾವಿ ವಿದ್ಯಾಪೀಠ, ವಿದ್ಯಾಪೀಠಗಳು ಹೇಗೆ ವ್ಯಕ್ತಿಗಳನ್ನ ಪರಿವರ್ತನೆ ಮಾಡಿದ್ರು. ನನಗೇನು ಆಶ್ಚರ್ಯ ಆಗ್ತದೆ, ಈ ಲಿಂಗಾಂಗ ಯೋಗದಲ್ಲಿ ಬಸವಣ್ಣನವರ ಅನೇಕ ವಚನಗಳಲ್ಲಿಯೂ, ಚನ್ನಬಸವಣ್ಣವರ ವಚನದಲ್ಲಿ ಲಿಂಗಾರ್ಚನೆ, ಲಿಂಗ ನಿರೀಕ್ಷಣೆ, ಲಿಂಗ ಧ್ಯಾನ ಇವುಗಳು ಒಂದೊಂದೇ ಮುಕ್ತಿಯ ನೀವುವೆಂಬ ಮಂದಮತಿಗಳನ್ನು ಏನೆಂಬೆ ಕೂಡಲ ಚನ್ನ ಸಂಗಮ ದೇವ ಅನ್ನುವಾಗ ಲಿಂಗಾರ್ಚನೆ ಬಹುಶಃ ಇದು ಶೈವ ಪರಂಪರೆಯ ಆರಂಭವಾಗಿ ಈ ದ್ವೈತ ಭಾವದಲ್ಲಿ ಆರಂಭವಾಗಿ ತದನಂತರ ಅದು ಲಿಂಗಾರ್ಚನೆ ಹೋಗಿ ಲಿಂಗ ನಿರೀಕ್ಷಣೆ, ಅದು ಕಾಶ್ಮೀರ ವಿಶ್ವ, ಅದು ನಮ್ಮ ಕಾಶ್ಮೀರಿ ತಾವು ಹೇಳಿದ್ರಲ್ಲ ಪ್ರತಿವಿಘ್ನ ಜ್ಞಾನ, ಆ ಮೂಲ ಬರ್ತಾ ಹೋಗಿ ಕೊನೆಗೆ ಬುದ್ಧನ ಇದು ಧ್ಯಾನ, ಧ್ಯಾನ ಯೋಗ, ಅವನ ಧ್ಯಾನ ಅಂದ್ರೆ ಭಕ್ತಿ ಮೂಲ ಧ್ಯಾನ, ಧ್ಯಾನ ನಿಜ. ಅದಕ್ಕೆ ಪಾಳಿ ಭಾಷೆಯಲ್ಲಿ ಶಬ್ದ ಇದೆಯಲ್ಲ ಸರ್, ಆನಾಪಾನ ಸತಿ, ಅದು ಬುದ್ಧಂದು. ನನಗೊಂದು ದೃಷ್ಟಿಯಲ್ಲಿ ಬುದ್ಧನ ಆನಾಪಾನ ಸತಿಯೂ ಕಾಣಿಸ್ಕೊಳ್ತಾ ಇದೆ. ತದನಂತರ ಈ ನಮ್ಮ ಕಾಶ್ಮೀರಿ ಶೈವಿಸಮ್ ಮಿನ್ನಿನ ಪ್ರತಿವಿಘ್ನ ಜ್ಞಾನವೂ ಕಾಣಿಸ್ಕೊಳ್ತಾ ಇದೆ, ಶೈವದ ಆ ದ್ವೈತ ಭಾವದ ಅರ್ಚನೆಯೂ ಕಾಣಿಸ್ಕೊಳ್ತದೆ. ಇದು ಅರ್ಚನೆ, ನಿರೀಕ್ಷಣೆ, ಧ್ಯಾನ ಇವುಗಳು ಒಂದೊಂದೇ ಮುಕ್ತಿಯ ನೀವ, ಯಾವುದೂ ಒಂದು ಮುಕ್ತಿಯನ್ನು ಕೊಡೋದಿಲ್ಲ, ಮುಕ್ತಿ ನೀವವೆಂಬ ಮಂದ ಮತಿಗಳ ಚೆನ್ನ. ಇದು ನೋಡಿ, ಇದು ಹೇಗೆ ಸಂಗಮ ಮಾಡಿದ್ದಾರೆ, ಎಷ್ಟು ಅಧ್ಯಯನಶೀಲರಿದ್ದರು. ಹೌದು, ಬಸವಣ್ಣನಲ್ಲಿ ಅದೊಂದೇ ನಾವು ನೋಡೋದು. ನಾವು ಯಾವಾಗಲೂ ಹಗುರವಾಗಿ ಹಾರಿಸ್ಬಿಡೋದಕ್ಕೆ ಸ್ವಾನುಭಾವದ ನೆಲೆ ಅಂದ್ಬಿಡ್ತೀವಿ. ಸ್ವಾನುಭಾವದ ನೆಲೆ ಸತ್ಯ ಬರಬೇಕಲ್ಲ, ಸ್ವಾನುಭಾವದ ನೆಲೆ ಇದನ್ನೆಲ್ಲವನ್ನ ಇಂಟಿಗ್ರೇಟ್ ಮಾಡಬೇಕಲ್ಲ, ಮಾಡ್ಬೇಕಲ್ಲ ನಿಜ. ಅದರಲ್ಲೂ ಒಂದು ದೊಡ್ಡ ತತ್ವವನ್ನು ತಗೊಂಡ್ರು, ಇದರಲ್ಲೂ ಒಂದು ದೊಡ್ಡ ಹೌದು. ಈ ಮೂರು ಶಬ್ದಗಳು ಯಾಕೆ ಬಂದ್ವು, ಬಂದ್ವು ಅಂತ ನಿಜ. ದ್ವೈತದಿಂದ ಆರಂಭವಾಗಿ ಈ ನಿಮ್ಮ ಲಿಂಗ ದೃಷ್ಟಿಯಿಂದ ಅದು ಸಮರಸಗೊಂಡು ಕೊನೆಗೆ ಧ್ಯಾನದಲ್ಲಿ ಐಕ್ಯವಾಗುತ್ತೆ. ಎಷ್ಟು ಸುಂದರವಾಗಿ ಇದಕ್ಕೆಲ್ಲ ಹೇಳ್ತದ ವಿಷಯಗಳನ್ನು ನೋಡಿದ್ರೆ ಇಷ್ಟೇ ಅಲ್ಲ.